ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಸಿಎಫ್ಐ ಸಂಘಟನೆಯ ಮೇಲೆ ಬಂದಿರುವಂತ ಆರೋಪದ ಬಗ್ಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಸಾದಿಕ್ ಜಾರತಾರು ಸಿಎಫ್ಐ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆಯಲ್ಲಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸಾದಿಕ್ ಅವರೇ ನಮಸ್ಕಾರ. ಅತ್ತವುಲ್ಲಾ ಪುಂಜಾಲ್ಕಟ್ಟೆ ಸ್ಟೇಟ್ ಪ್ರೆಸಿಡೆಂಟ್ ಕ್ಯಾಂಪಸ್ ಕಂಟ್ರೋಲ್ ಆಫ್ ಇಂಡಿಯಾ. ಅತ್ತವುಲ್ಲಾ ಪುಂಜಾಲ್ಕಟ್ಟೆ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಹೇಳಿ. ಅತ್ತವುಲ್ಲಾ ಅವರೇ, ಸಿಎಫ್ಐ ಸಂಘಟನೆಯ ಧ್ಯೇಯೋದ್ದೇಶ ಏನು ಸರ್? ವಿದ್ಯಾರ್ಥಿಗಳ ಪರವಾಗಿರುವಂತ ಒಂದು ವಿದ್ಯಾರ್ಥಿ ಸಂಘಟನೆ, ಒಂದು ವಿದ್ಯಾರ್ಥಿಗಳ ಹಕ್ಕುಗಳಿಗೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡುವಂತ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲ್ಪಡುವಂತ ಒಂದು ವಿದ್ಯಾರ್ಥಿ ಸಂಘಟನೆ. ಓಕೆ, ಹೇಗೆ ಕೆಲಸ ಮಾಡುತ್ತೆ ಇದು? ವಿದ್ಯಾರ್ಥಿಗಳ ನಡುವೆ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ? ನಮ್ಮ ಪರಿಮಿತಿ ವಿದ್ಯಾರ್ಥಿಗಳಾಗಿರ್ತಾರೆ, ವಿದ್ಯಾರ್ಥಿಗಳ ಕ್ಯಾಂಪಸ್ ಗಳಿಗೆ, ಕಾಲೇಜ್ ಶಾಲಾ ಕಾಲೇಜುಗಳಲ್ಲಾಗಿದ್ದು ನಮ್ಮ ಒಂದು ಇರುವಂತದ್ದು ಹೋರಾಟಗಳು ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತೇವೆ. ಅದೇ ತರ ಸಮಾಜದಲ್ಲಿ ಇರುವಂತ ನಮ್ಗೆ ಒಂದು ಜವಾಬ್ದಾರಿ ಕೂಡ ಇದೆ. ಸಮಾಜದಲ್ಲಿ ಇರುವಂತ ವಿಚಾರಗಳನ್ನು ಕೂಡ ಕೈಗೆತ್ತಿಕೊಂಡು ಇವತ್ತು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಕೂಡ ಇವತ್ತು ಕ್ಯಾಂಪಸ್ ಪಾಯಿಂಟ್ ಆಫ್ ಇಂಡಿಯಾ ಇರುವಂತ ಈ ಒಂದು ವಿದ್ಯಾರ್ಥಿ ಸಂಘಟನೆ ಇವತ್ತು ಕೆಲಸ ಮಾಡ್ತಾ ಇದೆ. ಓಕೆ, ಅತ್ತವುಲ್ ಅವರೇ, ಆರಂಭದಲ್ಲಿ ಈ ಆರು ಜನ ವಿದ್ಯಾರ್ಥಿನಿಯರು ಉಡುಪಿಯ ಗರ್ಲ್ಸ್ ಕಾಲೇಜ್ನಲ್ಲಿ ಶುರುವಾದಂತ ಈ ಒಂದು ವಿವಾದ ಏನಿದೆ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ, ದೊಡ್ಡ ಸುದ್ದಿ ಆಗಿದೆ. ಆದ್ರೆ ಸಿಎಫ್ಐ ಈ ಒಂದು ವಿವಾದದ ಹಿಂದೆ ಪಿತೂರಿಯನ್ನ ಮಾಡಿದೆ ಅನ್ನೋ ಆರೋಪ ಈಗ ನಿಮ್ಮ ಮೇಲೆ ಕೇಳಬಂದಿದೆ. ಇದಕ್ಕೆ ನೀವೇನು ಮೊದಲಾಗಿ ರಿಯಾಕ್ಟ್ ಮಾಡ್ತೀರಿ ಸರ್? ಇದೊಂದು ನಿರಾಧಾರವಾದಂತ ಆರೋಪ ಅಂತ ನಾವು ಹೇಳಲಿಕ್ಕೆ ಇಚ್ಛಪಡ್ತಿರುವಂತದ್ದು. ಯಾಕಂದ್ರೆ ವಿದ್ಯಾರ್ಥಿಗಳು ಈ ಒಂದು ಉಡುಪಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಲ್ವಂತ ವಿಚಾರವನ್ನು ಇಟ್ಕೊಂಡು ನಮ್ಮೊಟ್ಟಿಗೆ ಬಂದಿರುವಂತದ್ದರಲ್ಲಿ ಯಾವ್ದು ಕೂಡ ಸಂಶಯಗಳಿಲ್ಲ. ಆ ವಿದ್ಯಾರ್ಥಿಗಳಿಗೆ ಸಂವಿಧಾನ ಕಲ್ಪಿಸಲ್ಪಟ್ಟಂತ, ಕಾನೂನು ಕಲ್ಪಿಸಲ್ಪಟ್ಟಂತ ಹಕ್ಕುಗಳಿಗೋಸ್ಕರ ಕ್ಯಾಂಪಸ್ ಪಾಯಿಂಟ್ ಆಫ್ ಇಂಡಿಯಾ ಅವರೊಟ್ಟಿಗೆ ನಿಂತಿದೆ. ಅದು ಹಿಂದೆಯಿಂದ ಕುಮ್ಮಕ್ಕು ಕೊಡುವಂತದ್ದಾಗ್ಲಿ, ಬೇರೆ ಯಾವ್ದು ಕೂಡ ಅದರಲ್ಲಿ ಬರಲ್ಲ. ಅವರ ಹಕ್ಕಿಗೋಸ್ಕರ ನಾವು ನಿಂತಿದ್ದೇವೆ, ಮುಂದೆ ಕೂಡ ನಾವು ನಿಲ್ತೇವೆ. ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣಾ ಇದರಲ್ಲಿ ಹಂತದಲ್ಲಿದೆ. ಜಡ್ಜ್ಮೆಂಟ್ ಗಳು ನಮ್ಮ ಪರವಾಗಿ ಬರುತ್ತೆ ಇರುವಂತಹ ಸಂಪೂರ್ಣವಾದಂತಹ ಭರವಸೆ ನಮಗೆ ಇದೆ. ಎಲ್ಲಿಯಾದ್ರೂ ನಮ್ಮ ವಿರುದ್ಧವಾಗಿ ಬಂದ್ರು ಕೂಡ ಆ ಒಂದು ಕಾನೂನಿನ ನೆಲೆಗಟ್ಟಿನಲ್ಲಿ ಯಾವ ತರ ಹೋರಾಟ ಮುಂದುವರಿಸಬೇಕಂತ ಚರ್ಚೆಗಳನ್ನು ಮಾಡಿಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಇದರಲ್ಲಿ ಯಾವುದು ಕೂಡ ಸಂಶಯಗಳಿಲ್ಲ. ಇದು ಅವರ ಒಂದು ಹಿಂಬದಿಯಿಂದ ಕುಮ್ಮಕ್ಕು ಕೊಡುವಂತ ವಿಚಾರ ಆಗಿರ್ಬೋದು, ಯಾವ್ದು ಕೂಡ ಇದರಲ್ಲಿ ಬರಲ್ಲ. ಬಹಳ ಸ್ಪಷ್ಟವಾಗಿ ನಾವಿದ್ದೇವೆ, ಅವರ ಹೋರಾಟದೊಂದಿಗೆ ನಾವು ಜೊತೆಗೂಡಿದ್ದೇವೆ, ಮುಂದೆ ಕೂಡ ಜೊತೆಗೂಡಿಕೊಂಡೇ ಹೋರಾಟ ಮಾಡುತ್ತೇವೆ. ಓಕೆ, ಅತ್ತವುಲ್ ಅವರೇ, ಡಿಸೆಂಬರ್ 24 ಹಿಜಾಬ್ನ ಈ ಒಂದು ಹೋರಾಟ ಏನಿದೆ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗತ್ತೆ. ಇಲ್ಲಿವರೆಗೂ ಕೂಡ ಆರು ಜನ ವಿದ್ಯಾರ್ಥಿಗಳ ಜೊತೆಯಲ್ಲಿ, ಅಂದ್ರೆ ಡಿಸೆಂಬರ್ 24 ಹಿಂದೆ ನೀವು ಆ ವಿದ್ಯಾರ್ಥಿನಿಯರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದೀರಿ, ಹೌದಾ? ಅಧಿಕೃತವಾಗಿ ಕ್ಯಾಂಪಸ್ ಪಾಯಿಂಟ್ ಆಫ್ ಇಂಡಿಯಾ ಈ ಒಂದು ಹೋರಾಟ ಕೈಗೆತ್ತಿಕೊಂಡಿರುವಂತದ್ದು ಡಿಸೆಂಬರ್ ಕೊನೆ ಹಂತಕ್ಕೆ. ಅಲ್ಲಿವರೆಗೆ ಅದಕ್ಕಿಂತ ಮೊದಲು ಕೂಡ ಈ ಒಂದು ಪ್ರಕರಣ ಅಲ್ಲಿ ಒಂದು ಚಾಲ್ತಿಯಲ್ಲಿತ್ತು. ಆ ಒಂದು ಆನ್ಲೈನ್ ಕ್ಲಾಸ್ ಇದ್ದಂತ ಸಂದರ್ಭದ ಆನಂತರ ಆಫ್ಲೈನ್ ಕ್ಲಾಸ್ ಗೆ ಬರುತ್ತೆ. ಅವಾಗನೆ ವಿದ್ಯಾರ್ಥಿಗಳು ಆ ಒಂದು ಸ್ಕಾರ್ಪಿಗೋಸ್ಕರ ಅಲ್ಲಿ ಬೇಡಿಕೆ ಇಟ್ಕೊಂಡು ಅವರ ಒಂದು ಸ್ಟ್ರಗಲ್ ಅನ್ನು ಆರಂಭಿಸ್ತಾರೆ. ಅವರ ಪೋಷಕರು ಹೋಗಿ ಮಾತಾಡ್ತಾರೆ, ಅಲ್ಲಿನ ಸಮುದಾಯದ ಒಂದು ನಾಯಕರುಗಳು ಕೂಡ ಹೋಗಿ ಮಾತಾಡ್ತಾರೆ, ವಿವಿಧ ಸಂಘಟನೆಗಳು ಕೂಡ ಹೋಗಿ ಮಾತಾಡುತ್ತೆ. ಕ್ಯಾಂಪಸ್ ಪಂಟಿದೆ ಸ್ಥಳೀಯ ಮಟ್ಟದ ನಾಯಕರು ಕೂಡ ಹೋಗಿ ಮಾತಾಡ್ತಾರೆ. ಅಲ್ಲಿ ಡಿಡಿಪಿ ಅನ್ನು ಮೀಟ್ ಆಗ್ತಾರೆ, ಜಿಲ್ಲಾಧಿಕಾರಿಗಳು ಮೀಟ್ ಆಗ್ತಾರೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೂಡ ಮೀಟ್ ಆಗ್ತಾರೆ. ಅಲ್ಲಿನ ಸ್ಥಳೀಯ ಯಾವುದು ಒಂದು ಪದವಿ ಪೂರ್ವ ಕಾಲೇಜಿನ ಶಾಲಾ ಅಭಿವೃದ್ಧಿ ಕಮಿಟಿ ಇದೆ, ರಘುಪತಿ ಭಟ್ ಅವರ ಆಗಿರ್ತಾರೆ ಅದರ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ತಾರೆ. ಅಲ್ಲಿನ ಯಶಪಾಲ್ ಸುವರ್ಣ ಇರುವಂತ ವ್ಯಕ್ತಿ ಅವರೊಟ್ಟಿಗೂ ಕೂಡ ಅಲ್ಲಿನ ಸಮುದಾಯದ ನಾಯಕರೊಟ್ಟಿಗೆ ಡಿಸ್ಕಷನ್ ಮಾಡ್ತಾರೆ. ಇದೆಲ್ಲ ಕೂಡ ಪರಿಹಾರಕ್ಕೆ ಬರದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ಕನ್ಸಲ್ಟ್ ಆಗುವಂತದ್ದು, ಕ್ಯಾಂಪಸ್ ಪೆಂಟ್ ಅನ್ನು ಭೇಟಿ ಆಗುವಂತದ್ದು, ನಮ್ಗೆ ನೀವು ನ್ಯಾಯ ಒದಗಿಸಿಕೊಡ್ಬೇಕಂತ ವಿಚಾರವನ್ನು ಹೇಳುವಂತದ್ದು. ಆ ಒಂದು ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳ ಪರವಾಗಿ ಅವರ ಹಕ್ಕಿಗೋಸ್ಕರ ಅವರ ನ್ಯಾಯಕ್ಕೋಸ್ಕರ ನಾವು ನಿಂತಿದ್ದೇವೆ. ಈ ಒಂದು ಕೋರ್ಟ್ ಮೆಟ್ಟಿಲಿರುವವರೆಗೂ ಕೂಡ ನಾವು ಅವರ ಒಟ್ಟಿಗೆ ನಿಂತಿದ್ದೇವೆ, ಮುಂದಕ್ಕೆ ಕೂಡ ನಾವು ಅವರ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತೇವೆ ಅಂತ ಆಗಿರುತ್ತೆ ನಮ್ಮ ಅಭಿಪ್ರಾಯ. ಓಕೆ, ಅತ್ತವುಲ್ ಅವರೇ, ಈ ಒಂದು ಹಿಜಾಬ್ ವಿಚಾರ ಏನಿದೆ, ಈ ವಿಚಾರದಲ್ಲಿ ಸಿಎಫ್ಐ ನ ಪಾತ್ರ ಹೇಗಿದೆ, ಹೇಗೆ ಕೆಲಸ ಮಾಡ್ತಾ ಇದೆ ಈ ವಿಚಾರದಲ್ಲಿ? ಹಿಜಾಬ್ ನ ವಿಚಾರವಾಗಿ ಅದೊಂದು ಉಡುಪಿಯ ಪದವಿ ಪೂರ್ವ ಕಾಲೇಜಿನ ಒಂದು ಆರು ಮಕ್ಕಳ ವಿಚಾರ, ಅದವರ ವೈಯಕ್ತಿಕ ಹಕ್ಕಿಗೋಸ್ಕರ ಆಗಿರ್ತಾ ಅವರ ಹೋರಾಟವನ್ನು ಕೈಗೆತ್ತಿಕೊಂಡಿರುವಂತದ್ದು, ಅವರ ನ್ಯಾಯಕ್ಕೋಸ್ಕರ ನಾವು ಇವತ್ತು ನಿಂತಿರುವಂತದ್ದು, ಹೈಕೋರ್ಟ್ಗೆ ಮೊರೆಗೋಗಿರುವಂತದ್ದು ಆ ಒಂದು ಆರು ವಿದ್ಯಾರ್ಥಿಗಳ ಪರವಾಗಿ. ಇವತ್ತು ಸಮಾಜದಲ್ಲಿ, ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಾಲೇಜುಗಳು ಇಂತಹ ಒಂದು ಪ್ರಕರಣಗಳು ಇವತ್ತು ದಾರಿ ತಪ್ಪಿಸುವಂತ ಪ್ರಯತ್ನಗಳಾಗಿರ್ತದೆ. ಇವತ್ತು ಸಂಘ ಪರಿವಾರ ಮತ್ತು ಎಬಿಪಿ ಆಗಿರ್ಲಿ, ಬಿಜೆಪಿ ಸರ್ಕಾರ ಇವತ್ತು ಮಾಡ್ತಿರುವಂತದ್ದು, ಈ ವಿಚಾರದಲ್ಲಿ ಎಲ್ಲಿ ಕೂಡ ನಾವು ನಮ್ಮದೇ ವಿದ್ಯಾರ್ಥಿ ಸಂಘಟನೆ ನಮ್ಮ ಕಾರ್ಯಕರ್ತರಾಗ್ಲಿ, ನಮ್ಮ ನಾಯಕರಾಗ್ಲಿ, ಎಲ್ಲಿ ಕೂಡ ನಾವು ಬೀದಿಗೆ ಪ್ರತಿಭಟನೆ ಮಾಡಲಿಲ್ಲ. ನಾವು ವಿದ್ಯಾರ್ಥಿಗಳಿಗೆ ನೈತಿಕವಾಗಿರುವಂತ ಏನು ಬೆಂಬಲ ಕೊಟ್ಟಿದ್ದೇವೆ ಈವರೆಗೆ ಕೊಟ್ಟುಕೊಂಡೇ ಆಗಿರ್ತೇವೆ ನಾವು ಬಂದಿರುವಂತದ್ದು. ನ್ಯಾಯಾಲಯಕ್ಕೆ ಹೋಗುವ ಒಂದು ಹಂತಕ್ಕೆ ಕೂಡ ಅವರಿಗೆ ಬೇಕಾಗಿರುವಂತ ಏನು ನೈತಿಕ ಬೆಂಬಲ ಇದೆ, ಅದಕ್ಕೆ ಸಂಬಂಧಪಟ್ಟ ಆಗಿರುವಂತಹ ಅವರ
ಒಂದು ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ, ಅದು ಮುಂದಕ್ಕೆ ಕೂಡ ನಾವು ಭಾಗಿಯಾಗುತ್ತೇವೆ. ಇವತ್ತು ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಇವತ್ತು ನ್ಯಾಯಾಲಯದ ತೀರ್ಪು ಬರುವಂತ ಒಂದು ಹಂತಕ್ಕೆ ಹೋಗ್ತಾ ಇದೆ. ನಿನ್ನೆ ಒಂದು ಮೌಖಿಕವಾದಂತ ಒಂದು ಆದೇಶ ಕೂಡ ಬಂತು, ಯಥಾಸ್ಥಿತಿಯಲ್ಲಿ ಏನು ಯಾವ್ದು ಕೂಡ ಯೂನಿಫಾರ್ಮ್ ಹಾಕ್ಬಾರ್ದು, ಕೇಸರಿ ಶಾಲ್ ಕೂಡ ಹಾಕ್ಬಾರ್ದು, ಹಿಜಾಬ್ ಕೂಡ ಹಾಕ್ಬಾರ್ದು ಅಂತ ಒಂದು ಆದೇಶ ಕೂಡ ಬಂತು. ಅದರ ಬಗ್ಗೆ ಕೂಡ ನಮ್ಗೆ ಅಸಮಾಧಾನ ಇದೆ, ಆ ಒಂದು ಆದೇಶದ ಮೇಲೆ ಕೂಡ ನಮ್ಗೆ ಅಸಮಾಧಾನ ಇದೆ. ಯಾಕಂತ ಹೇಳಿದ್ರೆ ಒಂದು ಕೇಸರಿ ಶಾಲೆಗೆ ಮತ್ತು ಹಿಜಾಬಿಗೆ ಕಂಪೇರ್ ಮಾಡುವಂತ ವಿಚಾರಗಳಲ್ಲ ಇವತ್ತು ಇರುವಂತದ್ದು. ಕೇಸರಿ ಶಾಲೆಯಲ್ಲಿ ಒಂದು ಇತ್ತೀಚೆಗೆ ಹುಟ್ಟಿಕೊಂಡಿರುವಂತ ವಿಚಾರ, ಹಿಜಾಬೆಯಲ್ಲಿ ಒಂದು ತಲತಲಾಂತರದಿಂದ ಇಲ್ಲಿ ನಾವು ಮುಸ್ಲಿಮರ ಆ ಒಂದು ಆಚರಣೆಯ ಭಾಗವಾಗಿ ಧಾರ್ಮಿಕ ನಂಬಿಕೆ ಭಾಗವಾಗಿ ಮಹಿಳೆಯರು ವಿದ್ಯಾರ್ಥಿನಿಯರು ಹಾಕೊಂಡು ಬರ್ತಿದ್ರು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿಕೊಂಡು ಇವತ್ತು ಅದನ್ನು ತೆಗೆದು ಬರುವಂತ ಒಂದು ಹಂತಕ್ಕೆ ಹೈಕೋರ್ಟ್ ಆದೇಶ ಮಾಡುತ್ತೆ ಅಂತ ಹೇಳುವಾಗ ಅದರ ಬಗ್ಗೆ ನಮಗೆ ಕಳವಳ ಇದೆ. ಆ ಒಂದು ಆದೇಶದ ಮೇಲೆ ಕಳವಳ ಇದೆ, ಅದೇ ತರ ಆ ಒಂದು ಇದನ್ನು ನಾವು ಒಪ್ಪಿಕೊಳ್ಳಲ್ಲ, ಅಸಮಾಧಾನ ಇದೆ ಆ ವಿಚಾರ ಬಗ್ಗೆ. ಆದ್ರೂ ಕೂಡ ಈ ಒಂದು ಹೈಕೋರ್ಟ್ ನ ಮೇಲೆ ನಮಗೆ ಭರವಸೆ ಇದೆ, ಮುಂದಿನ ಆ ಒಂದು ಸೋಮವಾರದಂದು ತೀರ್ಪು ಆ ಒಂದು ವಿಚಾರಣೆ ಕೂಡ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ನಮ್ಮದೇ ಒಂದು ಫೇವರ್ ಆಗಿ ಜಡ್ಜ್ಮೆಂಟ್ ಬರುತ್ತೆ ಅಲ್ವಂತ ನಂಬಿಕೆ ಕೂಡ ಇದೆ. ಆ ಒಂದು ನಂಬಿಕೆಗೋಸ್ಕರ ನಾವು ಕಾಯ್ತಾ ಇದ್ದೇವೆ, ಎಲ್ಲಿಯಾದ್ರೂ ನಮ್ಮ ವಿರುದ್ಧವಾಗಿ ಬಂದ್ರೆ ಆ ಒಂದು ಹೋರಾಟವನ್ನು ಕಾನೂನಿನ ನೆಲೆಗಟ್ಟಿನಲ್ಲಿ ಮುಂದುವರಿಸ್ತೇವೆ ನಾವು. ಓಕೆ, ಅತ್ತಾವುಲ್ ಅವರೇ, ನಿಮಗೂ ಹಾಗೆ ಆ ವಿದ್ಯಾರ್ಥಿನಿಯರಿಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ, ಆದ್ರೆ ಸಿ ಎಫ್ ಐ ಜೊತೆಯಲ್ಲಿ ಇವರು ಈ ಹಿಂದಿನಿಂದಲೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಸಿ ಎಫ್ ಐ ಇವರು ಹಿಂದೆ ನಿಂತು ಈ ಒಂದು ಪಿತೂರಿಯನ್ನ ಮಾಡಿದೆ ಅನ್ನೋದಕ್ಕೆ ಕೆಲ ಸಾಕ್ಷಿಗಳು ಅಂತ ಹೇಳಿದ್ರೆ, ಒಂದೇ ದಿನ ಈ ನಾಲ್ಕು ಜನ ವಿದ್ಯಾರ್ಥಿನಿಯರು ಟ್ವಿಟರ್ ಖಾತೆಯನ್ನು ಓಪನ್ ಮಾಡ್ತಾರೆ, ಅದು ಕೂಡ ಸಿ ಎಫ್ ಐನ ಪ್ರಭಾವದಿಂದಾಗಿ, ಸಿ ಎಫ್ ಐ ಅವರನ್ನ ಮೈಂಡ್ ವಾಶ್ ಮಾಡಿ ಈ ಒಂದು ಟ್ವಿಟರ್ ಖಾತೆಯನ್ನು ಓಪನ್ ಮಾಡಿಸುತ್ತೆ. ಆನಂತರ ಸಿ ಎಫ್ ಐನ ಪ್ರತಿಯೊಂದು ಟ್ವೀಟ್ಗೂ ಕೂಡ ಈ ನಾಲ್ಕು ಜನ ವಿದ್ಯಾರ್ಥಿನಿಯರು ರಿಟ್ವೀಟ್ ಮಾಡ್ತಾರೆ. ನೀವೇನೇ ಅದರಲ್ಲಿ ಹ್ಯಾಶ್ಟ್ಯಾಗ್ನಲ್ಲಿ ನೀವು ಅಭಿಯಾನಗಳನ್ನು ಶುರು ಮಾಡಿದ್ರು ಕೂಡ ಈ ನಾಲ್ಕು ಜನ ವಿದ್ಯಾರ್ಥಿನಿಯರು ತಮ್ಮ ಟ್ವಿಟರ್ನಲ್ಲಿ ಅದನ್ನು ಫಾಲೋ ಮಾಡ್ತಾರೆ, ಜೊತೆಗೆ ಅದನ್ನು ಹಾಕೊಳ್ತಾರೆ, ಇದೆಲ್ಲವನ್ನು ಕೂಡ ಮಾಡ್ತಾರೆ. ಮೆಂಬರ್ಶಿಪ್ನಲ್ಲೂ ಕೂಡ ಆಕ್ಟಿವ್ ಆಗಿ ಈ ನಾಲ್ಕು ಜನ ವಿದ್ಯಾರ್ಥಿನಿಯರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಆದರೆ ಬಿ ಬಿ ಸಿ ನ್ಯೂಸ್ನ ಆ ಒಂದು ಏನಿದೆ ಕಾನ್ವರ್ಸೇಷನ್ ಏನಿದೆ, ಆ ಕಾನ್ವರ್ಸೇಷನ್ನಲ್ಲಿ ವಿದ್ಯಾರ್ಥಿನಿಯರು ನಮಗೆ ಹಿಜಾಬ್ ಇಶ್ಯೂ ಆದ ನಂತರವೇ ಸಿ ಎಫ್ ಐ ಕಾಂಟ್ಯಾಕ್ಟ್ ಅಂತೇಳಿ ಹೇಳ್ತಾರೆ. ಸಾಕ್ಷಿ ನಮ್ಮ ಮುಂದೆ ಇದೆ, ನೀವು ಹೇಳ್ತೀರಿ ಸಂಪರ್ಕ ಇಲ್ಲ ಅಂತ ಹೇಳ್ತೀರಿ, ಹೇಗೆ ಸಾಧ್ಯ ಇದು ಅಂತ ಅನುಮಾನ ಬರಲ್ವಾ ಅತ್ತಾವುಲ್ ಅವರೇ? ಒಂದು ಟ್ವೀಟ್, ಒಂದು ಟ್ವಿಟರ್ ಅಕೌಂಟ್ ಓಪನ್ ಮಾಡುವುದಾಗ್ಲಿ, ಒಂದು ಕ್ಯಾಂಪಸ್ ಪೆಂಟಿನ ಟ್ವೀಟ್ಗಳಿಗೆ ಲೈಕ್ ಮಾಡುವುದಾಗ್ಲಿ, ಕ್ಯಾಂಪಸ್ ಪೆಂಟ್ ನಾಯಕರ ಟ್ವೀಟ್ಗಳನ್ನು ರೀಟ್ವೀಟ್ ಮಾಡುವಂತದಾಗ್ಲಿ, ಇದು ಮಾಡಿದ ಕಾರಣಕ್ಕೋಸ್ಕರ ಅವ್ರು ಕ್ಯಾಂಪಸ್ ಪೆಂಟ್ ನ ಮೆಂಬರ್ ಅಂತ ಹೇಳುವಂತದ್ದು ಅದೊಂದು ನಿರಾಧಾರವಾದಂತಹ ಆರೋಪ, ಅದೊಂದು ಬೇಸ್ಲೆಸ್ ಆಗಿರುವಂತ ಆರೋಪ ಅಂದ್ರೆ ನಾವು ಎಲ್ಲಿ ಕಿಚ್ಚ ಪಡುವಂತದ್ದು. ಅವರು ನಮ್ಮ ಟ್ವೀಟ್ಗಳನ್ನು ಎಲ್ಲರೂ ಕೂಡ ಲೈಕ್ಸ್ ಮಾಡ್ತಾರೆ, ಎಲ್ಲರೂ ಕೂಡ ರೀಟ್ವೀಟ್ ಮಾಡ್ತಾರೆ, ನಮ್ಮ ಅಭಿಮಾನಿಗಳಾಗಿರ್ಬೋದು, ನಮ್ಮದೇ ಸಹಮತ ಇರುವಂತ. ನಾನು ಇವಾಗ ಒಂದು ರಾಹುಲ್ ಗಾಂಧಿಯ ಟ್ವೀಟ್ ಅನ್ನು ಲೈಕ್ ಮಾಡಿದ್ರೆ ನಾನು ಕಾಂಗ್ರೆಸ್ ಪಕ್ಷ ಆಗಲ್ಲ, ನಾನು ಸಿದ್ದರಾಮಯ್ಯ ಟ್ವೀಟ್ ಅನ್ನು ನಾವು ರೀಟ್ವೀಟ್ ಮಾಡಿದಾಗ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಆಗಲ್ಲ. ನನಗೆ ಅದರಲ್ಲಿ ಇಲ್ಲೆಲ್ಲ ಸಹಮತ ಇದ್ದು ನಾನು ಲೈಕ್ ಮಾಡ್ತೇನೆ, ರೀಟ್ವೀಟ್ ಮಾಡ್ತೇನೆ, ಅದು ನನ್ನ ವೈಯಕ್ತಿಕ ವಿಚಾರ. ಆ ವಿದ್ಯಾರ್ಥಿನಿಯರು ಟ್ವಿಟರ್ ಅಕೌಂಟ್ ಓಪನ್ ಮಾಡಿರ್ಬೋದು, ಅದು ಅವರಿಗೆ ಬಿಟ್ಟಂತ ವಿಚಾರಗಳು. ಟ್ವಿಟರ್ ಅಕೌಂಟ್ ಮಾಡುವಂತದ ಅಂತ ಏನು ಅದೊಂದು ಕಾನೂನು ಬಾಹಿರವಾಗಿರುವಂತ ವಿಚಾರಣೆ ಅಲ್ಲ ಈ ದೇಶದಲ್ಲಿ. ಎಲ್ಲರಿಗೂ ಕೂಡ ಅವರಿಗೆ ಅವಕಾಶ ಇದೆ, ವೈಯಕ್ತಿಕ ಅವಕಾಶ ಇದೆ, ಅವರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಅವರು ತೋರಿಸ್ತಾ ಇದ್ದಾರೆ, ಅವರ ಒಂದು ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ಅಷ್ಟೇ ಎಲ್ಲಿಕ್ಕೆ ಇರುವಂತದ್ದು. ನಾನು ನೋಡಿದ ಮಟ್ಟಿಗೆ ಆ ಒಂದು ಇದರಲ್ಲಿ ಎಲ್ಲಿ ಕೂಡ ನನಗೆ ಆ ತರದ ಒಂದು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ವಿದ್ಯಾರ್ಥಿನವರ ವೈಯಕ್ತಿಕ ವಿಚಾರ, ಅವರ ಟ್ವಿಟರ್ ಅಕೌಂಟ್ ಗಳು ಓಪನ್ ಮಾಡಿದ್ರೆ ಅಂತ ಹೇಳುವಂತದ್ದು ಅದೊಂದು ಹಿಜಾಬ್ ವಿಚಾರಕ್ಕೆ ಒಂದು ತುಲನೆ ಮಾಡುವಂತ ವಿಚಾರ ಅಂತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಆ ಮಕ್ಳು ಎಲ್ಲಿ ಅದು ಡಿಸೈಡ್ ಮಾಡಿರ್ಬೋದು, ಅದಕ್ಕೂ ಕ್ಯಾಂಪಸ್ ಮೆಂಟ್ಗೂ ಕನೆಕ್ಟ್ ಮಾಡುವಂತ ವಿಚಾರಗಳೇ ಇಲ್ಲಿ ಬರಲ್ಲ. ಅದು ಅವರ ವೈಯಕ್ತಿಕ ವಿಚಾರ ಅಂತ ಆಗಿರುತ್ತೆ ನಮ್ಮ ಅಭಿಪ್ರಾಯ. ಅತ್ತಾವುಲ್ ಅವರೇ, ಅಕ್ಟೋಬರ್ ತಿಂಗಳಿನಲ್ಲಿ ಎಂ ಐ ಟಿ ಕಾಲೇಜ್ನಲ್ಲಿ ಒಬ್ಳು ವಿದ್ಯಾರ್ಥಿನಿಯ ಅತ್ಯಾಚಾರ ಆಗುತ್ತೆ, ಅತ್ಯಾಚಾರ ಮಾಡಿದಂಥ ಆರೋಪಿಗಳನ್ನು ಬಂಧನ ಮಾಡಬೇಕು ಅಂತೇಳಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎ ಬಿ ವಿ ಪಿ ಒಂದು ಹೋರಾಟವನ್ನು ಮಾಡುತ್ತೆ. ಆ ಹೋರಾಟದಲ್ಲಿ ಈ ಯುವತಿಯರು ಕೂಡ ವಿದ್ಯಾರ್ಥಿನಿಯರು ಕೂಡ ಭಾಗಿಯಾಗ್ತಾರೆ. ಬ್ಯಾನರನ್ನು ಹಿಡ್ಕೊಂಡು ಫ್ರಂಟ್ ಬ್ಯಾನರನ್ನು ಹಿಡ್ಕೊಂಡು ಬುರ್ಕಾವನ್ನು ತರಿಸ್ಕೊಂಡು ಕೇಸರಿ ಧ್ವಜ ಏನಿದೆ ಕೇಸರಿ ಬಾವುಟದ ಕೆಳಗಡೆ ನಿಂತಿರೋದನ್ನು ಈ ಸಿ ಎಫ್ ಐಗೆ ಸಹಿಸ್ಲಿಕ್ಕೆ ಆಗಿಲ್ಲ, ಈ ಸಿ ಎಫ್ ಐ ಅದನ್ನು ಅರಗಿಸಿಕೊಳ್ಳಿಕ್ ಆಗಿಲ್ಲ, ಮೇನ್ ಸ್ಟ್ರೀಮಿಗೆ ಬರ್ತಾ ಇದ್ದಾರೆ ನಮ್ಮ ಸಮುದಾಯದ ಯುವತಿಯರು ಅನ್ನೋ ಕಾರಣಕ್ಕಾಗಿ ಆ ನಂತರ ನೀವು ಅಲರ್ಟ್ ಆಗಿ ಆ ಗರ್ಲ್ಸ್ ಕಾಲೇಜ್ನಲ್ಲಿ ಈ ರೀತಿಯೆಲ್ಲ ಚಟುವಟಿಕೆಗಳನ್ನು ಮಾಡಿದ್ರಿ, ಆ ಯುವತಿಯರ ಮೈಂಡ್ ವಾಶ್ ಮಾಡಿದ್ರಿ, ಆ ಯುವತಿಯರನ್ನ ನೀವು ಈ ರೀತಿಯಾಗಿ ಪಿತೂರಿ ಮಾಡಿ ಇಷ್ಟು ದೊಡ್ಡ ಒಂದು ವಿವಾದಕ್ಕೆ ಇಷ್ಟು ದೊಡ್ಡ ಸಂಘರ್ಷಕ್ಕೆ ಕಾರಣ ಆದ್ರಿ ಅಂತೇಳಿ ಅಲ್ಲಿನ ಶಾಸಕರೇ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ?
ಇದೊಂದು ನಿರಾಧಾರವಾದಂತಹ ಆರೋಪ ಅಂತಾನೆ ನಾವು ಹೇಳಲಿಕ್ಕೆ ಇಚ್ಛಪಡುವಂಥದ್ದು. ಎಬಿಪಿ ಅವರ ಒಟ್ಟಿಗೆ ಹೋಗ್ಲಿ, ಬೇರೆ ಯಾರ ಒಟ್ಟಿಗೆ ಹೋದ್ರೆ ಅವರ ವೈಯಕ್ತಿಕ ವಿಚಾರ ಅದು, ಅವರ ಎಲ್ಲಿ ಅದು ಪ್ರತಿಭಟನೆ ಹೋಗಿದೆ ಅವರ ವೈಯಕ್ತಿಕ ವಿಚಾರ, ಅಲ್ಲಿ ಕ್ಯಾಂಪಸ್ ಮೆಂಟ್ ನ ಇನ್ವಾಲ್ವ್ಮೆಂಟ್ ನಮ್ಗೆ ಎಲ್ಲಿ ಕೂಡ ಕಾಣಲ್ಲ. ಈ ಒಂದು ವಿಚಾರದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನಾವು ಇದ್ದೇವೆ. ಇಜಾ ಪ್ರಕರಣದಲ್ಲಿ ನಮ್ಮೊಂದಿಗೆ ಅವರು ನ್ಯಾಯ ಕೇಳಿಕೊಂಡು ಬಂದಿದ್ದಾರೆ, ನಮ್ಮೊಟ್ಟಿಗೆ ಸಾಥ್ ಕೊಡ್ಬೇಕಂತ ನಮ್ಮ ಮಕ್ಕಳು ಕೇಳಿದ್ದಾರೆ, ಅವರ ಪೇರೆಂಟ್ಸ್ ನಮ್ಮೊಟ್ಟಿಗೆ ನಿಂತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಹೋರಾಟ ಕೈಗೆತ್ತಿಕೊಂಡಿರೋದು ಹೌದು, ಅದರ ಹಿಂದೆ ಎಬಿಪಿ ಅವರು ಹೋಗಿದ್ದಾರೆ, ಅದೆಲ್ಲ ನಮ್ಗೆ ಅದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವಂತ ಒಂದು ವಿಚಾರ ಕೂಡ ನಮ್ಗೆ ಬರಲ್ಲ. ಅಂತ ಒಂದು ಎಲ್ಲಿ ಕೂಡ ನಮ್ಮ ಭಾಗದಿಂದ ಯಾವುದೋ ಒಂದು ನೀವು ಹೋಗ್ಬಾರ್ದು ಹೋಗ್ಬೇಕಂತ ಹೇಳುವಂತ ವಿಚಾರಗಳು ಎಲ್ಲಿ ಕೂಡ ನಾವು ಮಾಡ್ಲಿಲ್ಲ. ಆಲ್ರೆಡಿ ಮುಸ್ಲಿಂ ಮಹಿಳೆಯರು ಇವತ್ತು ಮೈನ್ ಸ್ಟ್ರೀಮ್ ಅಲ್ಲೇ ಇದ್ದಾರೆ, ನಮ್ಮದು ಮೈನ್ ಸ್ಟ್ರೀಮ್ ಅಲ್ಲಿ ಬಂದು ಮಾತಾಡ್ತಿದ್ದಾರೆ, ಮಾಧ್ಯಮದ ಮುಂದೆ ಮಾತಾಡ್ತಿದ್ದಾರೆ, ಫ್ಯಾಸಿಸ್ಟ್ ಅನ್ನು ಎದುರಿಸ್ತಿದ್ದಾರೆ, ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೇವೆ. ಕೇಸರಿ ಶಾಲಾ ಹಾಕೊಂಡು ಬಂದು ವಿದ್ಯಾರ್ಥಿನಿಗೆ ದಾಳಿ ಮಾಡುವಂತ ಪ್ರಯತ್ನ ಮಾಡುವಾಗ ನಮ್ಮ ವಿದ್ಯಾರ್ಥಿನಿಯರು ಬಹಳಷ್ಟು ಹೆಮ್ಮೆಯಿಂದ ಇದು ಮಾಡ್ತಿದ್ದಾರೆ, ಬಹಳ ಧೈರ್ಯದಿಂದ ಎದುರಿಸ್ ಇದ್ದಾರೆ, ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಇವತ್ತು ಮುಸ್ಲಿಂ ಮಹಿಳೆಯರು ಮೈನ್ ಸ್ಟ್ರೀಮ್ಗೆ ಬರ್ತಾ ಇದ್ದಾರೆ, ಮುಸ್ಲಿಂ ಮಹಿಳೆಯರೇ ಆಗಿರ್ತಾರೆ. ಇವತ್ತು ನಮಗೆ ಸ್ಕಾರ್ಫ್ ಹಾಕೊಂಡು ಹೋಗ್ಬೇಕಂತ ಹೇಳುವಂತ ಕೆಲವೊಂದು ಮಹಿಳೆಯರು ಕೇಳ್ತಾ ಇರುವಂತ ವಿದ್ಯಾರ್ಥಿನಿಯರು ಕೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಕೇಳ್ಬೇಕಾಗಿಲ್ಲ. ಕ್ಯಾಂಪಸ್ ಮೆಂಟ್ ನೀವು ಹಿಜಾಬ್ ಹಾಕ್ಬೇಕು, ಹಿಜಾಬ್ ಹಾಕದೆ ಹೋಗ್ಬೇಕು, ಅದು ಹೇಳುವಂತ ರೈಟ್ಸ್ ಕ್ಯಾಂಪಸ್ ಮೆಂಟ್ಗೆ ಇಲ್ಲ, ನಮ್ಗೆ ಇಲ್ಲ. ಅದು ಅವರ ಅವರಿಗೆ ವೈಯಕ್ತಿಕವಾಗಿರುವಂತ ವಿಚಾರಗಳು, ಅವರ ಪೇರೆಂಟ್ಸ್ ಡಿಸೈಡ್ ಮಾಡುವಂತದ್ದು, ಅವರ ಧಾರ್ಮಿಕ ನಂಬಿಕೆ ವಿಚಾರವಾಗಿರ್ತದೆ. ಹಾಗೆ ನೋಡ್ಬೇಕಾದ್ರೆ ಇದೇ ಇದೇ ಒಂದು ಉಡುಪಿ ಕಾಲೇಜಲ್ಲಿ 80ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಇದ್ದಾರೆ ಮುಸ್ಲಿಮ್ಸ್, ಎಲ್ಲರೂ ಕೂಡ ಹಾಕಲ್ಲ, 6 ವಿದ್ಯಾರ್ಥಿನಿಯರು ಹಾಕಿರ್ಬೋದು. ಅದೇ ತರ ಬಹಳಷ್ಟು ಕಾಲೇಜ್ಗಳಲ್ಲಿ ಅದೇ ತರದ ವೇರಿಯೇಷನ್ ಗಳು ಇರ್ಬೋದು. ಯಾರಿಗೆ ಅವರ ನಂಬಿಕೆ ಇದೆ, ಯಾರಿಗೆ ಅವರ ಧಾರ್ಮಿಕ ಇದರಲ್ಲಿ ನೆಲೆವಾಡಿನಲ್ಲಿ ನಿಲ್ಬೇಕಂತ ಇದೆ, ಅದು ಅವರ ಇಷ್ಟ, ಅವರ ವೈಯಕ್ತಿಕ ವಿಚಾರ ಇದೆ. ಆ ನೆಲೆಗಟ್ಟಿನಲ್ಲಿ ಅವರು ಇವತ್ತು ಹೋರಾಟ ಮಾಡ್ತಿದ್ದಾರೆ ಅಷ್ಟೇ ಇರುವಂತದ್ದು. ಇದರಲ್ಲಿ ಇದು ಕ್ಯಾಂಪಸ್ ಮೆಂಟಿನ ಒಂದು ಒತ್ತಡ, ಅದು ಯಾವುದು ಕೂಡ ಇದರಲ್ಲಿ ಬರಲ್ಲ. ಇಲ್ಲಿ CFI ಎಂಟ್ರಿ ಆಗೋ ಮೂಲಕ ಇಡೀ ಕಾಲೇಜಿನ, ಎಷ್ಟು ಕಾಲೇಜ್ ಇದೆ ಉಡುಪಿ ಜಿಲ್ಲೆಯಲ್ಲಿ, ಹಾಗೆ ಇಡೀ ರಾಜ್ಯಾದ್ಯಂತ ಏನ್ ಸಂಘರ್ಷ ಈಗ ನಡೀತಾ ಇದೆ, ಈ ಮೂಲಕ ಕಾಲೇಜು ಪರಿಸರದಲ್ಲಿ ಒಂದು ಕಂದಕವನ್ನ ಸೃಷ್ಟಿ ಮಾಡೋದು, ಒಡೆದು ಆಳೋದು ಇವರ ಒಂದು ಕುತಂತ್ರ ಅಂತ ಹೇಳಿ ಆರೋಪಗಳಿದೆ. ಫೈನಲ್ ಆಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಇದೊಂದು ನಿರಾಧಾರವಾದಂತ ಆರೋಪ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೋಸ್ಟ್ಲಿ 2016-17 ಅಂತ ನನಗೆ ಅನ್ಕೊಳ್ತಾ ಇದೆ. ನಾನು ಅವಾಗ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷ ಆಗಿದ್ದೆ ಕ್ಯಾಂಪಸ್ ಮೆಂಟಿನಲ್ಲಿ, SGM ಲಾ ಕಾಲೇಜಲ್ಲಿ ಕರೆಯುವಂತ ಸಂದರ್ಭ. ಇಲ್ಲೇ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಇದೆ ನಮ್ದು ಅಂಪನಕಟ್ಟೆಯಲ್ಲಿ, ಮಂಗಳೂರಲ್ಲಿ. ಅಲ್ಲಿ ಒಂದು ಇದೇ ತರದ ಒಂದು ಸ್ಕಾರ್ಫ್ ಇಶ್ಯೂ ಆಗುತ್ತೆ. ನಮ್ಮ ಮಕ್ಕಳು, ನಮ್ಮ ಮುಸ್ಲಿಂ ವಿದ್ಯಾರ್ಥಿನಿಯರು ಕಪ್ಪು ಶಾಲ್ಗಳನ್ನ ಹಾಕೊಂಡು ಬರ್ತಿದ್ರು, ಕಪ್ಪು ಸ್ಕಾರ್ಫ್ ಗಳನ್ನ ಹಾಕೊಂಡು ಬರ್ತಿದ್ರು. ಅವಾಗ ಅಲ್ಲಿನ ಉದಯ ಕುಮಾರ್ ಹೇಳುವಂತ ಒಬ್ರು ಪ್ರಾಂಶುಪಾಲರ್ ಆಗಿದ್ರು, ಅವ್ರು ಹೇಳ್ತಾರೆ ಈ ತರ ನೀವು ಕಪ್ಪು ಶಾಲ್ ಹಾಕ್ಬೇಡಿ, ನಮ್ಮ ಯೂನಿಫಾರ್ಮ್ ಇದು ಸಿಮಿಲರ್ ಆಗಲ್ಲ, ಯೂನಿಫಾರ್ಮ್ಗೆ ಸಿಮಿಲರ್ ಆಗುವಂತ ಬಟ್ಟೆಗಳನ್ನ ಒಂದು ಏನು 4 ಕ್ಯಾಟಲ್ ಅನ್ನು ತರ್ತಾರೆ. ಎಕ್ಸಾಂಪಲ್ ನಾನು ಕ್ಲಿಯರ್ ಮಾಡ್ತೇನೆ ನಿಮಗೆ, 4 ಕ್ಯಾಟಲ್ ಅನ್ನು ತರ್ತಾರೆ. ಅವಾಗ ಅದರಲ್ಲಿ ಒಂದು ಚಾಯ್ಸ್ ಮಾಡಿ ಆ ವಿದ್ಯಾರ್ಥಿನ ಇವತ್ತಿಗೂ ಕೂಡ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಹೋಗ್ತಾ ಇದ್ದಾರೆ. ಅಂದ್ರೆ ಇದೊಂದು ಆಂತರಿಕವಾಗಿ ಮುಗಿಸುವಂತ ಒಂದು ವಿಚಾರ, ಒಂದು ಶಾಲಾ ಅಭಿವೃದ್ಧಿಯಲ್ಲಿ ಮತ್ತು ಶಾಲಾ ಒಂದು ಮುಖ್ಯೋಪಾಧ್ಯಾಯರು ಬಹಳಷ್ಟು ನಾಜುಕಾಗಿ ಮುಗಿಸುವಂತ ವಿಚಾರವನ್ನು ಇವತ್ತು ರಾಜಕೀಯ ಮಾಡಿರುವಂತದ್ದು ನಾವಲ್ಲ, ರಘುಪತಿ ಮಟ್ಟು ಅಲ್ಲಿನ ಲೋಕಲ್ ಒಬ್ಬ ಯಶ್ಪಾಲ್ ಸುವರ್ಣ ಇರುವಂತ ಒಬ್ಬ ವ್ಯಕ್ತಿ ಆಗಿರ್ತದೆ. ಇವತ್ತು ರಾಜಕೀಯ ಮಾಡಿ ಇವತ್ತು ಅದನ್ನು ಕುಂದಾಪುರಕ್ಕೆ ಶಿಫ್ಟ್ ಮಾಡಿ ಈ ರೀತಿ ಒಂದು ಇಶ್ಯೂ ಆದಾಗ ಆ ಕಾಲೇಜಿನ ಆಡಳಿತ ಮಂಡಳಿಯವರು ರಿಯಾಕ್ಟ್ ಮಾಡಬೇಕಾದ ಅವ್ರ ಕರ್ತವ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅತಾವಲ್ ಅವರೇ. ನಿಮ್ಮ ಮೇಲೆ, ನಿಮ್ಮ ಒಂದು ಸಂಘಟನೆ ಮೇಲೆ ಬಂದಿರುವಂತ ಆರೋಪಗಳಿಗೆ ಈ ರೀತಿ ಏನು ನಿಮ್ಮ ಬಗ್ಗೆ ಟೀಕೆಗಳು ಕೇಳಬರ್ತದೆ, ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ರಿ. ಮತ್ತು ಕೂಡ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಏನಾಗಿದೆ ಆಕ್ಚುಯಲ್, ಏನಾದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.